ಪ್ರಸಿದ್ಧ ನಾಗಕ್ಷೇತ್ರ ಕುಡುಪು ಶ್ರೀ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ಷಷ್ಠಿ ಸಂಭ್ರಮ ಸಂಪನ್ನಗೊಂಡಿದೆ. ದೇವರ ಬಲಿ, ದೇವರ ದರ್ಶನ, ಬಳಿಕ ದೇವರ ಬಲಿಮೂರ್ತಿಯ ರಥಾರೋಹಣ ನಡೆಯಿತು. ನಿನ್ನೆ ನಡೆದು ಊರ ಪರವೂರಿನ ಹಲವಾರು ಮಂದಿ ಭಕ್ತಾದಿಗಳು ಷಷ್ಠಿ ಸಂಭ್ರಮದ ಉತ್ಸವದಲ್ಲಿ ಪಾಲ್ಗೊಂಡು ತೇರು ಎಳೆದರು. ಆಡಳಿತ ಮುಕ್ತೇಶ್ವರ ಕುಡುಪು ನರಸಿಂಹ ತಂತ್ರಿ, ಅನುವಂಶಿಕ ಮುಕ್ತೇಶ್ವರ ಮನೋಹರ ಕುಡುಪು ಮತ್ತು ಕೆ ಬಾಲಕೃಷ್ಣ ಕಾರಂತ, ಮುಕ್ತೇಶ್ವರ ಭಾಸ್ಕರ್ ಕುಡುಪು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಗದೀಶ್ ಕುಮಾರ್ ಮುಂದಾಳತ್ವದಲ್ಲಿ ಉತ್ಸವ ನಡೆಯಿತು. ಇಂದು ಕ್ಷೇತ್ರದಲ್ಲಿ ದೇವರ ಜೋಡು ಬಲಿ ಉತ್ಸವ ನಡೆಯಿತು. ಡಿಸೆಂಬರ್ 17ಕ್ಕೆ ಧ್ವಜಾರೋಹಣ ನೆರವೇರಿ ವರ್ಷದ ಜಾತ್ರೆ ಆರಂಭವಾಗಲಿದೆ. 20ಕ್ಕೆ ರಥೋತ್ಸವ, ರಾತ್ರಿ ದೇವರ ಜಳಕ, 21ಕ್ಕೆ ಜಾನಂದಾಯ ನೇಮ ಮತ್ತು ಜನವರಿ 8ರಂದು ಕಿರು ಷಷ್ಠಿ ಉತ್ಸವ ಆಯೋಜನೆ ಮಾಡಲಾಗಿದೆ ಅಂತ ದೇವಳದ ಆಡಳಿತ ಮಂಡಳಿ ಮಾಹಿತಿಯನ್ನು ನೀಡಿದೆ.